50,000 ಮಾಡಬೇಕು ಅಂತ ಕೊಡಬೇಕು ಅಂತ. ಸೊ ಪಿ ಎಂ ಅಶೋಕ್ ಇದು ನಕ್ಕೆ ಪಿ ಎಂ ನಮ್ಮ ಆರ್ ಅಶೋಕ್ ಮನೆ ಮನೆ ಹೋಗಿ ಮಲಗ್ತಾ ಇದ್ದಾರೆ, ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ದಾರೆ. ಒಂದು ಪರಿಹಾರ ಕೊಡಬೇಕಲ್ಲ ಜನರಿಗೆ, ಒಂದು ಪರಿಹಾರ ಕೊಡಬೇಕಲ್ಲ. ನಾನು ಉದಾಹರಣೆಗೆ ಹೇಳ್ತಾ ಇರೋದು, ನಾನು ಹಂಗೆ ಈ ಸರ್ಕಾರ ಜನರಿಗೇನು ಪರಿಹಾರ ಕೊಡಕ್ ಆಗ್ತಾ ಇಲ್ಲ. ಭ್ರಷ್ಟಾಚಾರ ನಾನು ಹೇಳಿ ಪೋಡಿಗೆನೆ 40,000 50,000 ಕೊಡಬೇಕು ಪಿ ನಂಬರ್ ವಿಚಾರಕ್ಕೆ ಅಂತಂದ್ರೆ ಇನ್ನೇನಿದೆ? ನೀವು ನಮ್ಮ ಕಡೆ ವಿಚಾರಿಸಿ, ಪೆನ್ಷನ್ಗಳು 3 ತಿಂಗಳು 2 ತಿಂಗಳು ಪೆನ್ಷನ್ಗಳು, ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್ ಬರ್ತಾ ಇಲ್ಲ. ನಾವು ಅದಕ್ಕೆ ಈಗ ನೋಡಿ, ನಾವಿಬ್ರು ಸೇರಿ ಗ್ಯಾರಂಟಿ ಸೈನ್ ಹಾಕಿ ಕೊಡ್ತಾ ಇದೀವಿ, ಗ್ಯಾರಂಟಿ ಸೈನ್ ಆಗಿ ಮನೆ ಮನೆಗೂ ಕಾರ್ಡ್ನ ಕಳಿಸ್ಕೊಡ್ತಾ ಇದೀವಿ. ನಾನು ಸಿದ್ದರಾಮಯ್ಯನವರು ಇಬ್ಬರು ಸೇರಿಬಿಟ್ಟು ಗ್ಯಾರಂಟಿ ಸೈನ್ ಹಾಕಿ ಮನೆ ಮನೆಗೂ ಕಳಿಸ್ಕೊಡ್ತಾ ಇದೀವಿ. 24,000 ರೂಪಾಯಿ ವರ್ಷಕ್ಕೆ, ಇದು 1,500 ರೂಪಾಯಿ. ನಾನು ಪವರ್ ಮಿನಿಸ್ಟರ್ ಆಗಿದ್ದವನು, ನಾನು 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 ತೋರಿಸ್ತೀನಿ ಹೆಂಗೆ ಪವರ್ ಕೊಡ್ಬೋದು, ಹೆಂಗ್ ಪವರ್. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡ್ಬೋದು ಅಂತ. ಪ್ರತಿ ರಾಜ್ಯದಲ್ಲಿ 90% ಮನೆ 200 ಯೂನಿಟ್ ಮೇಲೆ ಹೋಗಲ್ಲ. ನಿಮ್ ಯಾರ ಮನೇನು ನಿಮ್ಗೆಲ್ಲ ಫ್ರೀ. ನಾನು ಕೋಲಾರಲ್ಲಿ ನೋಡಿದೆ, ನಮ್ ಕನಕಪುರದಲ್ಲೇ ರಾಮನಗರ ಕನಕಪುರ ಎಲ್ಲ ಚೆಕ್ ಮಾಡಿದ್ರೆ ಬರೀ 3-4 ಸಾವಿರ ಮನೆ 200 ಕರೆಂಟ್ ಮೇಲೆ, ಮಿಕ್ಕಿದ್ದು 1.5 ಲಕ್ಷ ಮನೆ ಕುಟುಂಬಗಳಿಗೆಲ್ಲ ಫ್ರೀ, 200 ಯೂನಿಟ್ಗಿಂತ ಕಡಿಮೆ. ಇದು ನಾವು ಈ 30% ಕಮಿಷನ್ ನ ಉಳಿಸ್ಬಿಟ್ರು ಸಾಕು, ಈ ಎಕ್ಸ್ಟ್ರಾ ಎಸ್ಟಿಮೇಟ್ ಮಾಡಿ ದುಡ್ಡು ಹೊಡಿತಾವ್ರಲ್ಲ, ಇಷ್ಟು ಉಳಿಸ್ಬಿಟ್ರು ಸಾಕು, ಈ ಜನರನ್ನ ಉದ್ಧಾರ ಮಾಡ್ಬೋದು. ಸೊ ಅದಕ್ಕೆ ಇವತ್ತು ಇದ ದೊಡ್ಡ ದೊಡ್ಡದು ಇಶ್ಯೂಸ್ ಇದೆ. ಜನ ನನಗೆ ಅಪಾರವಾದಂತ ಬೆಂಬಲ ಕೊಡ್ತಾ ಇದ್ದಾರೆ. ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ತೇನೆ, ನಾವು ಮಾತನ್ನ ಉಳಿಸ್ಕೊಳ್ತೇವೆ, ಒಂದು ಅವಕಾಶ ಮಾಡ್ಕೊಡಿ. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.